ಸಣ್ಣ ಸಣ್ಣ ಟ್ರಿವಿಯಲ್ ಇಶ್ಯೂಸ್, ಸ್ಮಾಲರ್ ಇಶ್ಯೂಸ್. ನಮಗೆ ನಿಜವಾಗಲೂ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಕಾಂಗ್ರೆಸ್ ಪಕ್ಷದವ್ರು ಜನಸಾಮಾನ್ಯರಿಗೆ ಇಟ್ ಹ್ಯಾಸ್ ಬಿಕಮ್ ಇನ್ ಹೆಡ್ಡೇಕ್. ಈ ಬಿ ಕುಮಾರಸ್ವಾಮಿಯವರಿಗೆ ಏನಾಗಿದೆ ಅಂತ ಅರ್ಥ ಆಗ್ತಾಯಿಲ್ಲ. ಸುಮ್ಮನೆ ಸುಖ ಸುಮ್ಮನೆ ಬಾಯಿಗೆ ಬಂದಂಗೆ ದಿನ ಬೆಳಗ್ಗೆ ಎದ್ದರೆ ಕುಮಾರಸ್ವಾಮಿ ಸಿದ್ದರಾಮಯ್ಯವ್ರ ವಿರುದ್ಧ ಮತ್ತು ಡಿ ಕೆ ಶಿವಕುಮಾರ್ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಪ್ರಚಾರದಲ್ಲಿರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಈ ಥರ ಮಾಡ್ತಾಯಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಜನಗಳು ದಯಮಾಡಿ ಇದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಈ ವೈರಲ್ ಆಗಿರುವಂಥದ್ದು ಎಲ್ಲೆಲ್ಲೋ ಲಿಂಕ್ ಕೊಟ್ಟುಕೊಂಡು ಏನೇನೋ ಮಾಡಿಕೊಂಡು ಇನ್ನೇನೇನೋ ಮಾಡಿಕೊಂಡು ಊಹೆ ಮಾಡಿಕೊಂಡು ಒಂದಷ್ಟು ಸ್ಟೋರಿಗಳನ್ನ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಭಾಳ ನೋವಿನ ಸಂಗತಿ ಇದು. ಸರ್ಕಾರ ಸಿದ್ದರಾಮಯ್ಯನವರು ಪಾಪ ಈ ವಯಸ್ಸಲ್ಲೂ ಕೂಡ 24/7 ಕೆಲಸ ಮಾಡ್ತಾ ಇದ್ದಾರೆ. ಡಿ ಸಿ ಎಂ 24/7 ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೆಲಸ ಮಾಡೋಕೆ ಬಿಡಿ ಸ್ವಾಮಿ. ನಮಗೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಕೇಂದ್ರದಿಂದ ಒಂದು ನ್ಯಾಯ ಪೈಸ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಅದನ್ನು ದಿಕ್ತಪ್ಸುವಂಥ ಕೆಲಸ ಮಾಡ್ತಾ ಇದೆ. ಬರದ ಪರಿಸ್ಥಿತಿ ಇದೆ. ಬರದ ವಿಚಾರದಲ್ಲಿ ಒಬ್ಬರು ಈ ಬಿ ಜೆ ಪಿಯವರು ಮಾತಾಡ್ತಾ ಇಲ್ಲ, ಜೆ ಡಿ ಎಸ್ನವರು ಮಾತಾಡ್ತಾ ಇಲ್ಲ, ಕೇಂದ್ರದಿಂದ 5 ಪೈಸೆ ಕೊಡಿಸುವಂಥ ವ್ಯವಸ್ಥೆ ಇಲ್ಲ. ಅದ್ರ ಬಗ್ಗೆನೇ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರು. ಬೆಳಗ್ಗೆ ಎದ್ದರೆ ಮೊನ್ನೆ ಯಾವುದೋ ಸೋಫಾ ಸೆಟ್ದು ಸಿ ಎಂ ಮನೆಯಲ್ಲಿ 2 ಕೋಟಿ ಸೋಫಾ ಸೆಟ್ಟು. ನಾನು ಹೇಳಿದ್ನಲ್ಲ ಎಷ್ಟು ಅದು ಅಮೌಂಟ್ ಎಷ್ಟು ಅಂತ ಹೇಳಿದ್ನಲ್ಲ, 1.90 ಕೋಟಿ ಸರ್, 1.90 ಕೋಟಿ ಅಂತ ಹೇಳಿದ್ರು ಅವರು. ಒಂದು ಬರೀ 1,90,000 ರೂಪಾಯಿ 2 ಸೋಫಾ ಸೆಟ್ಟು. ಇಡೀ ದೇಶದಲ್ಲಿ 468,000 ರೂಪಾಯಿ ದಟ್ ಇಸ್ ದ ಮ್ಯಾಕ್ಸಿಮಮ್ ರೇಟ್ ಆಫ್ ಸೋಫಾ ಸೆಟ್. 2 ಚೇರು 1 ಸೋಫಾ ಸೆಟ್ ಬರುತ್ತೆ. ಅದೇ ಬ್ರ್ಯಾಂಡೆಡ್ ಕಂಪನಿಯವರು ಚೇರ್ ಸೋಫಾ ಸೆಟ್ದು ಬೆಲೆನೇ ಅಷ್ಟು. ಅಂಥದ್ರಲ್ಲಿ 1.90 ಕೋಟಿ ಅಂತ 2 ಚೇರು 1 ಸೋಫಾ ಸೆಟ್ಗೆ 1.90 ಕೋಟಿ ಆಗುತ್ತೆ. ಚಿನ್ನದಿಂದ ಮಾಡಿಸಿರುವ ಆಗಲ್ವಲ್ಲ ಸ್ವಾಮಿ, ಅದು 1.5 ಕೆಜಿ ಚಿನ್ನ ಎಷ್ಟಾಗುತ್ತೆ? 68,70,000 ಆಗ್ಬೋದು. ಈ ಥರ ಸುಳ್ಳು ಆಪಾದನೆ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದು ಶುದ್ಧ ಸುಳ್ಳು.